ಸ್ನೇಹಿತರೆ, ನೀವು ನೋಡ್ತೀರಾ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ಸ್ ಒತ್ತಿ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಲೋಗೋ ಹೇಗೆ ಕ್ರಿಯೇಟ್ ಮಾಡಿಕೊಳ್ಳೋದು. ಸ್ನೇಹಿತರೆ, ನಿಮ್ಮ ಫೇಸ್ಬುಕ್ ಆಗಿರ್ಬೋದು, ನಿಮ್ಮ ಯೂಟ್ಯೂಬ್ ಆಗಿರ್ಬೋದು, ಹಾಗೆ ಸೋಷಿಯಲ್ ಮೀಡಿಯಾದ ಇನ್ನಿತರದಾಗ ಒಂದು ಲೋಗೋವನ್ನು ಕೂಡ ಕ್ರಿಯೇಟ್ ಮಾಡಿಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನೀವು ನೋಡ್ಬೋದು ಸ್ನೇಹಿತರೆ, ಸಾಕಷ್ಟು ಜನ ಲೋಗೋ ಕೂಡ ಹಾಕಿರ್ತಾರೆ. ಸ್ನೇಹಿತರೆ, ಸ್ಟೈಲಿಶಾಗಿ ಹೇಗೆ ಲೋಗೋ ಕೂಡ ಕ್ರಿಯೇಟ್ ಮಾಡಿಕೊಳ್ಳೋದು ಸಿಂಪಲ್ ಟ್ರಿಕ್ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಲೋಗೋವನ್ನು ಕ್ರಿಯೇಟ್ ಮಾಡಿದ್ರೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ, ಸಾಕಷ್ಟು ಜನಕ್ಕೆ ಒಂಥರ ಡಿಫ್ರೆಂಟ್ ಇರ್ತಾರೆ ಲೋಗೋವನ್ನು ಕ್ರಿಯೇಟ್ ಮಾಡಿಕೊಂಡಿರ್ತಾರೆ. ಸ್ನೇಹಿತರೆ, ಯಾವ ಥರ ಅಂತಾರೆ ಸ್ನೇಹಿತರೆ, ಒಂದು ಬಾರ್ಡರ್ ಸುತ್ತ ಕಡೆ ಲೈಟ್ ಥರ ಈ ಥರ ಸಾಕಷ್ಟು ಕೂಡ ಕ್ರಿಯೇಟ್ ಮಾಡಿಕೊಂಡಿರ್ತಾರೆ. ನೀವು ಹೇಗೆ ಇದರಲ್ಲಿ ಒಂದು ಅದ್ಭುತವಾದ ಲೋಗೋವನ್ನು ಹೇಗೆ ಕ್ರಿಯೇಟ್ ಮಾಡಿಕೊಳ್ಳೋದು ಅಂತ ನಿಮ್ಮ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಆಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಹಾಗೆ ಇನ್ನಿತರದಾಗೆ ಲೋಗೋವನ್ನು ಸೆಟಪ್ ಮಾಡಿದ್ರೆ ಸ್ನೇಹಿತರೆ ಕಥನಾಗಿ ಅಂತ ಕಾಣುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಪ್ಲೇಸ್ಟೋರ್ ಸರ್ಚ್ ಬಾರಲ್ಲಿ ಪ್ರೊಫೈಲ್ ಲೋಗೋ ಅಂತ ಸರ್ಚ್ ಮಾಡಿ, ಅದಾದಮೇಲೆ ಅಪ್ಲಿಕೇಶನ್ ನಿಮಗೆ ಎಲ್ಲ ಬರುತ್ತೆ. ಸ್ನೇಹಿತರೆ, ಬಂದಮೇಲೆ ಇಲ್ಲಿ ನಾನು ನಿಮಗೆ ಒಂದು ಅಪ್ಲಿಕೇಶನ್ ಸಜೆಸ್ಟ್ ಮಾಡುತ್ತೇನೆ, ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ಆಮೇಲೆ ಓಪನ್ ಕೂಡ ಮಾಡ್ತೀನಿ ಸ್ನೇಹಿತರೆ. ನಾನು ಈಗ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಆಮೇಲೆ ಇಲ್ಲಿ ನೋಡಿ ಯಾವ ಥರ ನಿಮಗೆ ಕಾಣ್ತಾ ಇದೆ ಅನ್ಕೋತೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ಯಾವ ಥರದ ಐಕಾನ್ ಕೂಡ ಕಾಣ್ತಾ ಇದೆ. ನಮಗೆ ಯಾವ್ದು ಬೇಕೋ ನೀವು ಚೂಸ್ ಮಾಡಿ ಸಿಂಪಲ್ ಟ್ರಿಕ್ಕಿಂದ ಲೋಗೋ ಕೂಡ ಸೆಟಪ್ ಮಾಡಿಕೊಳ್ಬೋದು. ಈಗ ನೋಡಿ, ನಾನು ಒಂದು ಸೆಟಪ್ ಮಾಡಿ ತೋರಿಸ್ತೀನಿ. ಯಾವ ಥರ ಅಂದರೆ, ಇಲ್ಲಿ ಸಾಕಷ್ಟು ಇದರಲ್ಲಿ ಫೀಚರ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಯಾವ ಥರ ಬೇಕಾದ ನೀವು ಚೂಸ್ ಮಾಡಿಕೊಂಡು ಈಸಿಯಾಗಿ ಸೆಟಪ್ ಮಾಡಿಕೊಳ್ಬೋದು ಸಿಂಪಲ್ ಟ್ರಿಕ್ಕಿಂದ. ಈಗ ಎಕ್ಸಾಂಪಲಿಗೆ ಒಂದು ಸೆಟಪ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ನಿಮಗೆ ಇಷ್ಟವಾದ ಸೆಟಪ್ ಯಾವುದಂದರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಬರಲಿ ಈ ಥರ ಕಾಣುತ್ತೆ ನೋಡಿ ಸ್ನೇಹಿತರೆ, ಯಾವ ಥರ ಕಾಣುತ್ತೆ. ಇಲ್ಲಿ ಪ್ಲೇಸ್ ಹಾಕೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲ್ರಿಗೆ ಕರ್ಕೊಂಡು ಹೋಗುತ್ತೆ. ಗ್ಯಾಲ್ರಿಗೆ ಕರ್ಕೊಂಡು ಹೋದ್ಮೇಲೆ ಒಂದು ಫೋಟೋವನ್ನು ಚೂಸ್ ಮಾಡ್ತೀನಿ. ನನಗೆ ನಿಮಗೆ ಎಕ್ಸಾಂಪಲ್ಗೆ ತೋರ್ಸೋಕೆ ಒಂದು ಫೋಟೋನ ಚೂಸ್ ಮಾಡ್ತೀನಿ. ಅದು ಬ್ಯಾಕ್ಗ್ರೌಂಡ್ ನಿಮ್ಮ ಫೋಟೋ ಇರಲ್ಲ, ಅದು ಬ್ಯಾಕ್ಗ್ರೌಂಡ್ ರಿಮ್ ಮಾಡಿಕೊಳ್ಳಿ ಸ್ನೇಹಿತರೆ. ಅಂದರೆ ಸಖತ್ತ ಲುಕ್ ಕಾಣುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಸೆಟಪ್ ಮಾಡೋದಂತ. ಇಲ್ಲಿ ನೋಡಿ ಸ್ನೇಹಿತರೆ, ಯಾವ ಥರ ಸೆಟಪ್ ಮಾಡ್ತಾ ಇದ್ದೀನಿ ಲೋಗೋಗೆ ಅಂತಂದರೆ ಈ ಥರ ಕ್ಲಿಕ್ ಮಾಡಿ ನಿಮಗೆ ನೋಡಿದ್ರೆ ಯಾವ ಥರ ಬೇಕೋ ಆ ಥರ ಚೂಸ್ ಮಾಡಿಕೊಂಡು ಸಿಂಪಲ್ ಟ್ರಿಕ್ಕಿಂದ ಲೋಗೋವನ್ನು ಕ್ರಿಯೇಟ್ ಮಾಡಿಕೊಳ್ಬೋದು ಸ್ನೇಹಿತರೆ. ಈ ಥರ ಬೇಕೋ ಈ ಥರ ಬೇಕೋ ನೋಡಿ, ಈ ಥರ ಬೇಕಾ ಈ ಥರ ಬೇಕಾ, ಯಾವ ಥರ ನಿಮಗೆ ಸಾಕಷ್ಟು ಥರ ಕಾಣುತ್ತೆ ಸ್ನೇಹಿತರೆ. ಯಾವ ಥರ ಬೇಕಲ್ಲ ಆ ಥರ ನೀವು ಯೂಸ್ ಮಾಡಿಕೊಂಡು ಸೆಟಪ್ ಮಾಡಿಕೊಳ್ಬೋದು ಸ್ನೇಹಿತರೆ. ಸಿಂಪಲ್ ಟ್ರಿಕ್ ಅಂತ ಒಂದೇ ಕ್ಲಿಕ್ಕಲ್ಲಿ ಯೂಸ್ ಮಾಡಿಕೊಂಡು ಸೆಟಪ್ ಮಾಡಿಕೊಳ್ಬೋದು. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿ, ಯೂಟ್ಯೂಬ್ ಆಗಿರ್ಬೋದು, ಸೆಟಪ್ ಮಾಡಿಕೊಂಡ್ರೆ ಸಖತ್ತಾಗಿ ಕಾಣುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಗ್ಯಾಲರಿಗೆ ಅದು ಸೇವ್ ಆಗುತ್ತೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.